ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಾದ ವಂದಿತಾ ಶರ್ಮಾ ಅವರು ಸುತ್ತೋಲೆ ಹೊರಡಿಸಿ ನಿಗದಿತ ಸಮಯಕ್ಕೆ ಸರಿಯಾಗಿ ಸಾರ್ವಜನಿಕರ ಕೆಲಸ ಆಗಲಿ ಎಂದು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ನಿಗದಿತ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಆಗಮಿಸಬೇಕು ಮತ್ತು ಬಂದ ನಂತರ ಸಂಜೆಯವರೆಗೂ ಕಚೇರಿಯಲ್ಲಿ ಇರಬೇಕು ಹೊರಗೆ ಹೋಗುವುದಾದರೆ ಚಲನವಲನ ಪುಸ್ತಕದಲ್ಲಿ ಕಾರಣ ನಮೂದಿಸಿ ಕಚೇರಿಯಿಂದ ಹೊರಗೆ ಹೋಗಬೇಕೆಂದು ಆದೇಶ ಮಾಡಿದ್ದಾರೆ ಆದರೆ ಆದೇಶ ಬಂದ 24 ಗಂಟೆಗಳು ಕಳೆಯುವ ಮುನ್ನವೇ ಕೆಆರ್ಪೇಟೆ ಮಿನಿ ವಿಧಾನಸೌಧದಲ್ಲಿ ಇರುವ ಚುನಾವಣಾ ಶಾಖೆಯ ಬಾಗಿಲನ್ನು ತೆಗೆದು ಬೀಗ ಹಾಕಿರುವುದು ಜನರಿಗೆ ತಮಾಷೆಯಾಗಿ ಕಾಣುತ್ತಿದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆದೇಶಕ್ಕೆ ಬೆಲೆ ಕೊಡುವುದು ಇರಲಿ ಕನಿಷ್ಠ ಬಾಗಿಲು ತೆಗೆದು ಸಾರ್ವಜನಿಕರಿಗೆ ಸಣ್ಣ ಮಾಹಿತಿ ನೀಡುವ ಕೆಲಸ ಮಾಡುತ್ತಿಲ್ಲ ಈ ಚುನಾವಣಾ ಶಾಖೆಯಲ್ಲಿ ಇದನ್ನು ಗಮನಿಸಿ ಸಾರ್ವಜನಿಕರು ಸರ್ಕಾರದ ಆದೇಶ ಕೇವಲ ಕಡತಕ್ಕೆ ಅಷ್ಟೇ ಸೀಮಿತ ಎಂದು ಆಸ್ಯ ಮಾಡುತ್ತಿದ್ದಾರೆ ಪ್ರಧಾನ ಕಾರ್ಯದರ್ಶಿಯವರಾದ ವಂದಿತಾ ಶರ್ಮಾರವರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5:30 ವರೆಗೆ ಕಚೇರಿ ಬಾಗಿಲು ತೆಗೆದಿರಬೇಕು ಅಲ್ಲಿ ಕೆಲಸ ಮಾಡಬೇಕು ಎಲ್ಲ ಕೆಲಸ ಮಾಡಬೇಕು ಅಂತ ಆದೇಶ ನೀಡಿದ್ರು ಸಹ ಯಾವುದೇ ಕಚೇರಿಗಳಲ್ಲಿ ಬರಿ ಬಾಗಿಲು ಕೆಲವು ಇದು ಬಾಗಿಲು ಕೊಠಡಿಗಳು ಬಾಗಿಲು ಮುಚ್ಚಿಕೊಂಡು 10% ಅಧಿಕಾರಿನೂ ಸಹ ಇಲ್ಲಿ ಕೆಲಸ ಮಾಡ್ತಾನೆ ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಇದರ ಬಗ್ಗೆ ನೀವು ಕಟ್ಟುನಿಟ್ಟಿನ ಶಿಸ್ತು ಕ್ರಮ ತಗೋಬೇಕು ಅಂತ ನಾವು ಈ ಸರ್ಕಾರದ ಕಾರ್ಯದರ್ಶಿಯನ್ನು ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಈ ಮೂಲಕ ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ